ಏನು ಕೇಳಿಸ್ತಾ ಇಲ್ಲ, ತತ್ತರಿಕೆ. ಬಾವಾ, ಯಾರಿಗೆ ಹೇಳ್ತಿದ್ದೀರಾ ನೀವು? ನಿನಗಲ್ಲಮ್ಮ, ಸಕಲ ಕಲಾ ಒಲಬೆ ಇದಳಲ್ಲ ನಿಮ್ಮಕ್ಕ. ಎಂತ ಖತರ್ನಾಕ್ ಕಿಲಾಡಿಗೆ ತಾಳಿ ಕಟ್ಬಿಟ್ಟೆ ನಾನು. ಎಪ್ಪ ಎಪ್ಪ ಎಪ್ಪ, ಇರಕ್ಕಾಗಲ್ಲ, ಇದನ್ನ ಸಹಿಸ್ಕೊಂಡು ನನಗೆ ಇರಕ್ಕಾಗಲ್ಲ. ರೂಮಲ್ಲಿ ಕೂಡ ಹಾಕೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ನಿಮ್ಮಕ್ಕ. ಸುಮ್ಮನೆ ಬಿಡಲ್ಲ ಮಮತಾ, ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ. ಬಾವಾ, ನಿಮ್ ರೋಷ, ದ್ವೇಷ, ಕೋಪ, ತಾಪ ಅಲ್ಲ, ನಿನ್ ಹೆಂಡತಿ ಬಂದ್ಮೇಲೆ ಇಟ್ಕೊಳ್ಳಿ. ನನಗೆ ಅಲ್ಲೇನ್ ನಡೀತಾ ಇದೆಯೋ ಏನೋ ಅಂತ ಟೆನ್ಷನ್ ಆಗ್ತಾ ಇದೆ. ನೀವ್ ನೋಡಿದ್ರೆ ಇಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ. ನಿಮ್ಮ ಅಕ್ಕ ಇದಳಲ್ಲ, ಮುಂದೆ ಹುಲಿ ಬಂದ್ರೆ ನಮ್ಮಿಬ್ರು ತಳ್ಳಿ ಮಜಾ ನೋಡ್ತಾಳೆ, ನರಿ ಬಂದ್ರೆ ತಾನೇ ಎದುರಿಸ್ತೀನಿ ಅಂತ ಮುಂದೆ ಹೋಗಿ ನಿಲ್ತಾಳೆ. ಅದೇ ನರಿ ಬಂದ್ರೆ ತಾನೇ ಹೋಗಿ ಮುಂದೆ ನಿಲ್ತೀನಿ ಹೆದರ್ಸ್ತೀನಿ ಅಂತ ನಿಂತು ಬಿಡ್ತಾಳೆ. ಗುಳ್ಳೆ ನರಿ, ಗುಳ್ಳೆ ನರಿ ಕುಳ್ಳವಳು. ಅಯ್ಯೋ, ಯಾಕಕ್ಕ ಈ ಥರಲ್ಲ ಬಿಹೇವ್ ಮಾಡ್ತಿದ್ದಾಳೆ? ಏನ್ ನಡೀತಿದೆ ಅಲ್ಲಿ? ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಬಾವಾ. ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಳೆ ಅನಿಸ್ತಿದೆ. ಯಾರೋ ಒಬ್ರು ದೊಡ್ಡ ಡೀಲರ್ ಬಂದಿದ್ದಾರೆ, ಏನೋ ಒಂದು ದೊಡ್ಡ ಡೀಲ್ ನಡೀತಾ ಇದೆ. ಅವಳು ಹಣದ ರಾಶಿನ ಮುಂದೆ ಹಾಕೊಂಡು ಕೂತ್ಕೊಂಡಿರ್ತಾಳೆ. ನಾವು ಅದನ್ನ ನೋಡಬಾರದು ಅಂತ ನಮ್ಮನ್ನ ರೂಮಲ್ಲಿ ಕೂಡ ಹಾಕಿರ್ತಾಳೆ. ಮಮತಾ, ನಮ್ಮ ಕತೆ ಮುಗಿತಮ್ಮ, ಮುಗೀತು. ಬಾವಾ, ಸುಮ್ಮನೆ ಇರಿ, ಇನ್ನು ಶುರುನೇ ಆಗದಿರೋ ಕತೆನ ಮುಗಿತು ಮುಗಿತು ಅಂತ ಹೇಳ್ತಾ ಇರಬೇಡಿ. ಆ ಏನು ಶುರು ಆಗಿಲ್ವಾ? ಚೆನ್ನಾಗಿ ಹೇಳಿದೆ ನೀನು, ಆಗ್ಲೇ ಪ್ರೀ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ಅಲ್ಲೇನು ನಡೀತಾ ಇದೆ ಅಂತ ನನಗೆ ಗೊತ್ತಾಯ್ತು. ಮಮತಾ, ಪಕ್ಕ ಅದೇ ಅಲ್ಲಿ ನಡೀತಾ ಇರೋದು. ಏನ್ ದೇವ್ರು ನೀವು, ಅಂಗೈಯಲ್ಲಿ ಅಂಜನ ಹಾಕಿ ನೋಡೋದಿಕ್ಕೆ ಸುಮ್ಮನೆ ಇರಿ ನೀವು. ನಿಮ್ಮ ಮಕ್ಕನ ಆ ದೇವರಿಂದನೂ ಅರ್ಥ ಮಾಡ್ಕೊಳಕ್ ಆಗಲ್ಲಮ್ಮ. ಇಷ್ಟು ವರ್ಷ ಸಂಸಾರ ಮಾಡಿರು ನನಗೆ ಅವಳು ಏನ್ ಮಾಡಬಲ್ಲು ಅಂತ ಅಂದಾಜಿಸಬಲ್ಲೆ? ಅಂದಾಜಿಸಬಲ್ಲೆ? ಏನು ಏನ್ ಅಂದಾಜಿಸ್ತೀರಾ ನೀವು? ನಿಮ್ಮಕ್ಕ ಪಕ್ಕ ನಮ್ಮಿಬ್ಬರನ್ನು ಮುಗಿಸ್ತಾಳೆ. ಯಾಕೆ ಬೇಕ್ರಿ ಸುಮ್ಮನೆ ನಿಂತು ಬಿಟ್ರಿ? ಕರೀರಿ ನಿಮ್ಮ ಮುದ್ದು ಮಗಳು ಶ್ರಾವಣಿನ. ಸ್ಮಾರ್ಟ್ ಆಗಿ ಆಟ ಆಡ್ಬೇಡ, ನನ್ನ ಕ್ರಿಮಿನಲ್ ಬುದ್ಧಿ ಕೊನೆ ಗಳಿಗೆಯಲ್ಲಿ ಏನು ಮಾಡೋದಿಲ್ಲ. ಗಜ ಗರಡನ್ನ ಸೇರಿಸ್ಕೊಂಡು ಏನೇನು ಮಾಡಿದೀಯ ಅನ್ನೋದನ್ನ ಪೆಂಟೊಪ್ಪಲ್ಲಿ ಹೇಳ್ತೀರೇ?